ஹலோ காய்ஸ், இன்னைக்கு எங்கே இருக்கிறோம், நான் யமஹா ஷோரூம்கிட்ட இருக்கிறோம். இன்னைக்கு பைக் டெலிவரி எடுக்கலான்ட்டு வந்துக்கிறோம். இன்னைக்கு நம்ம ஃப்ரெண்ட்ஸ் எல்லாம் வந்துக்கிறாங்க. ஹாய் ஃப்ரெண்ட்ஸ். வீடியோக்குள்ளே போகிறதுக்கு முன்னாடி நம்ம சேனல் யாராவது புதுசாக பார்த்தீங்கன்னா லைக் பண்ணுங்க, கமெண்ட் பண்ணு, சப்ஸ்கிரைப் பண்ணுங்க. வாங்க இப்போ இங்கே தான் நிகழ்ச்சி வந்து டெலிவரி பண்ணலான்னு சொல்லிட்டு கொடுத்துக்கிறாங்க. மேலே சிறுவா டெலிவரி எடுத்து சொல்லு. இதுதானே பைக்கு? இது இல்லை, அதுதான்டா. பெட்ரோல் இல்லையா? பெட்ரோல் போட சொல்கிறா. இதுதான் நினைக்கிறேன். வண்டி நின்றுக்கிறோம். டெலிவரி இல்லை, இந்த வண்டி தானே. நல்ல வேலை எடுத்துட்டோம். ஆ, ஃபோட்டோ எடு. ஃபோட்டோ எதுக்கு? இங்கே தான் நான் டெலிவரி எடுக்கிறேன். நம்ம இப்போ ஆமாம், இவங்க தான் எங்கள் சிஸ்டர். பாருங்கள், ஹாய் ஹாய் சார். ஹாய் ஹாய் ஃப்ரெண்ட்ஸ். இவங்களாம் என் ஃப்ரெண்ட்ஸ். அம்மா ரெண்டாவது தங்கச்சி வெயிட்டிங்கில் இருக்குது. உங்களால் முடியாச்சு இப்போ டெலிவரி. நெக்ஸ்ட் வீட்டில் ஃபர்ஸ்ட் எய்டு மற்ற டோல் கேட்ஸ் இருக்கா. நம்ம டாக்குமெண்ட்ஸ் என்ன வச்சா அதெல்லாம் ஒரு காப்பி ஜெராக்ஸ் பண்ணி கவரை லாக்கி இழுத்துட்டு லாக்கிங்கும் இன்ட்ரா கொடுக்குறேன். சரி, இன்னொரு இது ஆன் மாதிரிதாக இஷ்டம் லைட் ஆன் ஆகி ஆஃப் ஆகிற மாதிரி காடி யூஸ் பண்ணிருக்கும். ரெட் லைட் பம்பிட்டு ரேடியேட்டர்து ஹெவி ஹீட் ஆகிட்டு வந்து ஆன் ஆகுது, மற்ற வாட்டர் கூல் கம்மி ஆகிட்டு ஆன் ஆகுது. ಇಲ್ಲಿ ಎಲ್ಲೋ ಲೈಟ್ ಆನ್ ಆಗುತ್ತೆ, ಸರ್ವಿಸ್ ರಿಮೈಂಡರ್ ಇದು. ಇನ್ ಕೇಸು ನಿಮ್ದು 1000 ಕಿಲೋಮೀಟರ್ ನಾನೇನು ಹೇಳಿದೆ 1000 ಕಿಲೋಮೀಟರ್ ಬತ್ತಾದಂಗೆ ಅದು ಆನ್ ಆಗುತ್ತೆ. ಅಥವಾ ಗಾಡೀಲಿ ಏನೇ ಪ್ರಾಬ್ಲಮ್ ಆದರೂ, ವೈರ್ ಕಟ್ ಆಯಿತು, ಸೆನ್ಸಾರ್ ಯೂನಿಟ್ ಡ್ಯಾಮೇಜ್ ಆಯಿತು, ಏನೇ ವರ್ಕಿಂಗ್ ಕಂಡೀಷನ್ ಡ್ಯಾಮೇಜ್ ಆದರೂ ಅದು ಆನ್ ಆಗುತ್ತೆ. ಗಾಡಿ ಬಂದು ಸರ್ವಿಸ್ನ ಚೆಕ್ ಮಾಡ್ಕೋಬೇಕು. ಇದು ABS, ಇವಾಗ ರೈಡಿಂಗಲ್ಲಿ ಅದು ಆಫ್ ಆಗ್ಬಿಡುತ್ತೆ. ಮತ್ತು ಇದು ನಿಮ್ಮದು ಗೇರ್ ಸಿಸ್ಟಮ್, 1-6 ತೋರಿಸುತ್ತೆ. ಫ್ರಂಟ್ ಟು ಬ್ಯಾಕ್ ಎರಡು ನಿಮಗೆ ಆನ್ ಆಗುತ್ತೆ. ಇಲ್ಲಿ ನಿಮ್ಮ ಟ್ರ್ಯಾಕ್ ಇದೆ, ಮತ್ತು ಟ್ರಿಪ್ ಮೀಟರ್ದು. ಇದು ನಿಮ್ಮದು ಇದು ಟ್ರ್ಯಾಕು, ಇಲ್ಲಿ ಬಂದು ಹಝಾರ್ಡು ಆನ್ ಮಾಡೋದು.
ಇದು ಬಂದು ನೋಡಿ ಈ ಸೈಡ್ ಇದೆಯಲ್ಲ, ಈ ಸೈಡ್ ಪ್ರೆಸ್ ಮಾಡಿದ್ರೆ ನಿಮಗೆ ಟ್ರಿಪ್ ಒನ್ನು ಟ್ರಿಪ್ ಟು ಅನ್ನೋದೆಲ್ಲ ತೋರಿಸುತ್ತೆ. ಓಡೋಮೀಟರು ಜೀರೋ ಆಗೋಲ್ಲ. ಇದು ಅಂದರೆ ನಿಮಗೆ ಈ ಲಾಂಗ್ ಬಟನ್ ಪ್ರೆಸ್ ಮಾಡಿಕೊಂಡ್ರೆ ಜೀರೋ ಆಗುತ್ತೆ. ನೋಡಿ ಟ್ರಿಪ್ ಒನ್ ಜೀರೋ ಆಯಿತು, ಟ್ರಿಪ್ ಟು ಆಯಿತು, ನ್ಯೂಟ್ರಲ್ ಲೈಟು. ಇದು ನಿಮ್ಮದು ಹೈ ಬೀಮ್ದು ಅಂದರೆ ನೋಡಿ ಗಾಡಿ ಇವಾಗ ಬ್ರೇಕಿ ಆನ್ ಮಾಡಿದ್ರೆ ನಿಮಗೆ ಡಿ ಆರ್ ಎಲ್ ಲೈಟು ಮತ್ತು ಇದೊಂದು ನಾನು ಇರುತ್ತೆ. ಅದೇ ನೀವು ಸೆಲ್ಫ್ ಸ್ಟಾರ್ಟ್ ಮಾಡಿದಾಗ ಲೋ ಬೀಮ್ ಆನ್ ಆಗುತ್ತೆ, ಇದು ಹೈ ಬೀಮ್. ಲೋ ಬೀಮ್ ಹೈ ಬೀಮು ನಿಮಗೆ ಪಾರ್ಕಿಂಗ್ ಲೈಟು ಓಟ್ ಹಾಕ್ತದೆ. ಅದು ನಿಮಗೆ ತೋರಿಸುತ್ತೀನಿ, ನಿಮ್ಮ ಮೊಬೈಲ್ ಏನಾರು ಕನೆಕ್ಟ್ ಮಾಡಿದ್ರೆ ತೋರಿಸುತ್ತೆ, ಅಥವಾ ನಿಮ್ಮ ಮೊಬೈಲಲ್ಲಿ ಕಾಲ್ ಬಂದಾಗ ಅದೊಂದು ತೋರಿಸುತ್ತೆ ಅಷ್ಟೇ, ಬೇರೆ ಇನ್ನೇನು ತೋರಿಸಲ್ಲ. ಇದು ಟ್ರ್ಯಾಕು, ಸೊ ಈ ಬಟನ್ ಇದೆ ನೋಡಿ ಇನ್ಫೋ ಅಂತ. ಟ್ರ್ಯಾಕ್ ಮೂಡ್ ಹಾಕಿದ್ರೆ ಏನು ಯೂಸ್ ಆಗುತ್ತೆ? ಅದು ಪವರ್ ಸರ್, ಮೈಲೇಜ್ ಡ್ರಾಪ್ ಆಗ್ಬಿಡುತ್ತೆ. ನೀವು ನಾರ್ಮಲ್ ಏನಿದೆ ಹಾಗೆ ಯೂಸ್ ಮಾಡಿ, ಸುಮ್ಮನೆ ಅಲ್ಲಿ ತೋರಿಸ್ತೀನಿ ಬ್ಯಾಕ್ಟು. ನನಗೆ ಇದು ಬಂದು ನಿಮಗೆ ಕೂಲೆಂಟ್ದು ಟ್ರ್ಯಾಕು ಆನ್ ಮಾಡ್ತು ಅಂದರೆ ನಿಮಗೆ ಅಲ್ಲಿ ಇದೆಲ್ಲ ತೋರಿಸುತ್ತೆ. ಬೇಕಾಗಿಲ್ಲ ಅವೆಲ್ಲ, ನಾರ್ಮಲ್ ಏನಿದೆ ಹಾಗೆ ಯೂಸ್ ಮಾಡಿ. ಅದೇ ಥರ ನೋಡಿ ಆರ್ ಪಿ ಎಮ್ ನಿಮಗೆ ನಾರ್ಮಲ್ ರೈಡ್ ಮಾಡಿದ್ರೆ ಆರ್ ಪಿ ಎಮ್ ತೋರ್ಸ್ ಆಗುತ್ತೆ. ಇದು ವೈಟ್ ಲೈಟ್ ಬಂದು ನಿಮಗೆ ಜಾಸ್ತಿ ಸ್ಪೀಡ್ ಮಾಡಿದಾಗ ವೈಟ್ ಲೈಟ್ ಆನ್ ಆಗುತ್ತೆ, ಅಂದರೆ ಸ್ಪೀಡ್ ಕಂಟ್ರೋಲ್ ಇರಲಿ ಅಂತ. ಸ್ಟಾರ್ಟಿಂಗ್ ಸ್ಪೀಡು ಬಿಲೋ 50 ಹೇಳ್ತೀವಿ ನಾವು, ಅಟ್ಲೀಸ್ಟ್ 55 ಮೈಂಟೈನ್ ಮಾಡಿ, ಅದಕ್ಕಿಂತ ಜಾಸ್ತಿ ಸ್ಪೀಡ್ ಬೇಡ. ನಾವು ಹೇಳ್ತೀವಿ ನೀವು ಕೇಳೋದಲ್ಲೇ ಹಾಗೆ ಯೂಸ್ ಮಾಡಿದ್ರೆ ಎಷ್ಟು 2 or 3 days ಬ್ಯಾಕು ಸೇಮ್ ಕಲರ್ ಗಾಡಿ ನಮ್ಮ ಸರ್ವಿಸಲ್ಲಿ ಬಿದ್ದಿದೆ, ಎಷ್ಟು ದಿವಸ ಆಗುತ್ತೆ ಬರೀ ಒಂದೇ ಒಂದು ರೈಡ್ ಆಗಿದೆ ಅಷ್ಟೇ ಗಾಡಿ. ನಾವು ಹೇಳ್ಕೊಟ್ವಿ 50-55 ಸ್ಪೀಡ್ ಮೈಂಟೈನ್ ಮಾಡಿ ಅಂತ, ಅವರು ಇನ್ನೂ ನಿಮ್ಮ ಥರ ಹೆಂಗ್ಸ್ತಾರೋ ನಾವು ಏನು ಆಗಲ್ಲ ಅನ್ನೋ ಥರ ಹೋದ್ರು 130 ಹಿಡಿದ್ರು ಇಂಜಿನ್ ಸೀಸ್ ಆಗಿ ಇವಾಗ ಬಂದಿದ್ದೀವಿ. ಬರೀ 3 ದಿವಸ ಗಾಡಿ ತೊಗೊಂಡು ಮತ್ತೆ ಹೇಳ್ತಾ ಇದ್ದೀನಿ 50-55 ಸ್ಪೀಡ್ ಮೈಂಟೈನ್ ಮಾಡಿ ಎರಡನೇ ಸರ್ವಿಸ್ ಅವರು 5,000 kilometers ಮೈಂಟೈನ್ ಮಾಡಿ ಮೈಲೇಜ್ ಚೆನ್ನಾಗಿದೆ. ಪೆಟ್ರೋಲು 1-2 ಪೆಟ್ರೋಲ್ ಬಂದು ಮಾತ್ರ ರೆಗ್ಯುಲರ್ ಯೂಸ್ ಮಾಡಿ, ಎಲ್ಲ ಪೆಟ್ರೋಲ್ ಬಂದಲ್ಲೂ ಯೂಸ್ ಮಾಡ್ಬೋದು. ಮೈಂಟೆನೆನ್ಸ್ ಚೆನ್ನಾಗಿರ್ಬೇಕು ಅಂದರೆ ಮಾಡಿ. டெலிவரி எத்தியாச்சு வாங்க, இப்போ வண்டி டெலிவரி எத்தியாச்சு, இப்போ வீட்டுக்கு எடுத்துகிட்டு போக போகிறோம். வீட்டுக்கு போயிட்டு நெக்ஸ்ட்டு விளாக் பண்ணுறேன், உங்களுக்கு வண்டி பற்றி என்ன டீட்டெயில்ஸ் எல்லாம் உங்களுக்கு பண்ணுறேன், நெக்ஸ்ட் பண்ணுறேன். பாய் பாய் பாய்.